ಎಎನ್ಎಂ ನ್ಯೂಸ್ಗೆ ಸ್ವಾಗತ. ದಲಿತ ಸೇನೆ ಕೋಲಾರ ಜಿಲ್ಲಾ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ ರಾಜ್ಯ ಖಜಾಂಚಿ ಚಿಂತಾಮಣಿಯ ಬಿಡಾ ಶ್ರೀನಿವಾಸ್. ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಹನುಮಂತ್ ಜಿ ಎಲಸಂಗಿರವರ ಆದೇಶದ ಮೇರೆಗೆ ದಲಿತ ಸೇನೆ ರಾಜ್ಯ ಖಜಾಂಚಿಯಾದ ಚಿಂತಾಮಣಿಯ ಬಿಡಾ ಶ್ರೀನಿವಾಸ್ ಎನ್ರವರ ಅಧ್ಯಕ್ಷತೆಯಲ್ಲಿ ಕೋಲಾರದ ಪತ್ರಕರ್ತರ ಭವನದಲ್ಲಿ ನಡೆದ ಸಭೆಯಲ್ಲಿ ಕೋಲಾರ ಜಿಲ್ಲೆಯ ನೂತನ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ದಲಿತ ಸೇನೆ ಕೋಲಾರ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಪಿ ಶ್ರೀನಿವಾಸ್, ಉಪಾಧ್ಯಕ್ಷರಾಗಿ ತಿಮ್ಮರಾಯಪ್ಪ, ಪ್ರಧಾನ ಕಾರ್ಯದರ್ಶಿಯಾಗಿ ಚಿಕ್ಕಚೌಡಪ್ಪ, ಖಜಾಂಚಿಯಾಗಿ ಎಸ್ ಅಜಯ್, ಕಾರ್ಯದರ್ಶಿಯಾಗಿ ರಾಜೇಶ್, ಜಂಟಿ ಕಾರ್ಯದರ್ಶಿಯಾಗಿ ವೈ ಎಂ ವೆಂಕಟೇಶಪ್ಪರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಈ ಆಯ್ಕೆ ಸಂದರ್ಭದಲ್ಲಿ ಮಾತನಾಡಿದ ಬಿಡಾ ಶ್ರೀನಿವಾಸ್, ಅವಿಭಜಿತ ಎರಡೂ ಜಿಲ್ಲೆಗಳಲ್ಲಿ ಜಿಲ್ಲಾ, ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿಯೂ ದಲಿತ ಸೇನೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಮೂಲಕ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುತ್ತಿದ್ದು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಒಗ್ಗಟ್ಟು, ಶಿಸ್ತು, ಸಂಯಮ ಪಾಲನೆ ಮಾಡಿಕೊಂಡು ಸಂಘಟನೆಯನ್ನು ಮತ್ತಷ್ಟು ಬೆಳೆಸಿ ಅನ್ಯಾಯಕ್ಕೆ ಒಳಗಾದವರ ಪರ ಧ್ವನಿ ಎತ್ತುವ ಮೂಲಕ ಕೆಲಸ ಮಾಡುವಂತೆ ಕೋರಿದರು. ಇನ್ನು ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ದಲಿತ ಸೇನೆ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಕನಕಪುರದ ಡಾಕ್ಟರ್ ಉಮೇಶ್, ಯುವ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಖಾಲಿದ್ ಖಾನ್, ರಾಜ್ಯ ಮಹಿಳಾ ಅಧ್ಯಕ್ಷ ಪವಿತ್ರಗೌಡ, ಬೆಂಗಳೂರು ನಗರದ ಅಧ್ಯಕ್ಷರಾದ ಶೋಭಾ, ರಾಮನಗರ ಜಿಲ್ಲಾಧ್ಯಕ್ಷರಾದ ಅರವಳ್ಳಿ ಕೋಟೆ ಎಸ್ ಅಶೋಕ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಂಕರ್ ಬೆಟ್ರಳ್ಳಿ ಕಾವಲ್, ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಲವಾರು ತಾಲೂಕು ಮತ್ತು ಹೋಬಳಿ ಮಟ್ಟದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದ್ದರು. ಏ ನವೀನ್, ನಮ್ಮ ಬಿಡಸ್ನವರಿಗೆ ಈಗ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗುವುದು. ಈ ಒಂದು ಪಟ್ಟಿಯನ್ನು ನಮ್ಮ ಉಮೇಶ್ ಅಣ್ಣವರು ಹೆಸರು ಕರೀತಾರೆ. ಆ ಹೆಸರು ಪ್ರಕಾರ ಬಂದು ಮುಂದೆ ಬಂದು ಟವಲ್ ಹಾಕ್ಕೊಂಡು ಒಂದು ಲೈನ್ ಆಗಿ ನಿಂತ್ಕೋಬೇಕು. ಜೈ ಭೀಮ್, ಜೈ ಭೀಮ್. ಸರ್ ಅಲ್ಲಂಗೆ ಇಲ್ಲ ನೋಡಿ ಇಲ್ಲ ನೋಡಿ. ಹಾಂ ಓಕೆ ಸರ್. ಶ್ರೀರಾಮಪ್ಪ ಶಿವಣ್ಣ ಸೊಂದ ಕದಿರಪ್ಪ ಉಪಾಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸುರೇಶ್ ಅಂದ ಅಬ್ರಾಹ್ಮ ಸುರೇಶ್ ಖಜಾಂಚಿ ಎಸ್ ಅಜಯ್ ಸಂದ ಪ್ರಧಾನ ಕಾರ್ಯದರ್ಶಿ ತುಂಬಾ ಜವಾಬ್ದಾರಿ ಇರ್ಬೇಕು. ನಮ್ಗೆ ಖಜಾಂಚಿ ಎಸ್ ಅಜಯ್ ಸಂದ ಪ್ರಂಕರ್ ಕಾರ್ಯದರ್ಶಿ ರಾಜೇಶ್ ಅಂದ ಮುನ್ರಾಜು ಅಜೇಶ್
ರಾಜೇಶ್ ಸನ್ನಾಪ್ ನಾರಾಯಣ ಸ್ವಾಮಿ ಕಾರ್ಯದರ್ಶಿಯಾಗಿ, ಲೋಕೇಶ್ ಸನ್ನಾಪ್ ಮುನಿಯಪ್ಪ ಗುರು ಸೈಯತ್ ಗುರು ಎಗ್ ರೋಯ್ ನಿಕ್ಕಸ್ತಾನ್.